वरुणा कड़े यूटर्न सिद्धुगे कंटक तप्ता माजी सीएम सिद्दरामय्य हणिसलु बीजेपी रणतंत्र रूपिसुत्ता इदे सिद्दरामय्यनवर ई बारी एल्ले निंत्रु सोलुवंतद्दु खचित अंत बीजेपी हेल्ता इदे एल्ली निंत्रु सोलिस्तीवि अन्नो भरोसे बीजेपी माजी सीएम सिद्दरामय्यनवरन्न हणिसोदक्के बीजेपी रणतंत्र रूपिसुत्ता इदे वरुणा अखाडक्के धुमुक्तार बीजेपी राज्य उपाध्यक्ष विजेंद्र वरुणादल्ली प्रबल अभ्यर्थी कणक्किळिसोदक्के केसरी पड़े प्लान माडिदे प्रबल अभ्यर्थी कणक्किळिसो बग्गे बीएस येडियूरप्प कूड हेळिके नीडुत्तारे सिद्दु निंत नेलवे कुसियुत्ते अंत नेन्ने बीएसवै तिरुगेट नीडिद्रु वरुणादल्ली उत्तम अभ्यर्थियन्न कणक्के नावु कूड इळिस्तीवि बिग् फैट अन्न कोड्तीवि सिद्दरामय्यनवरिगे ई बग्गे चर्चे नडेयुत्तिदे अंत माजी सीएं येडियूरप्प हेळिद्रु वरुणादल्ली बीजेपी जेडीएस नडुवे ओळओप्पंद आगिद्या ओळओप्पंद आगिदे अंत बॉम्ब हाकिदारे फ्रीडम आपल कल्तु अणबे बेळेदिद्दीरा हागाद्रे निम्म अणबेगळन्न ओंदु कोटिगू हेच्चु फ्रीडम आप बळकेदाररिगे यावदे खर्चिल्दे माराट माडि रामय्यनवरु ಒಂದು ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಕಾಂಗ್ರೆಸ್ ಬಿಜೆಪಿ ಒಳ ಒಪ್ಪಂದ ಅಂತ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಬಿಜೆಪಿ ಜೆಡಿಎಸ್ ಒಳ ಒಪ್ಪಂದ ನಡೆದಿದೆ ನನ್ನ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ವರುಣಾದಲ್ಲಿ ಸೋಲಿಸೋದಕ್ಕೆ ಅಂತ ಕೋಲಾರದಲ್ಲಿ ಹಿತಶತ್ರುಗಳ ಕಾಟ ಬಾದಾಮಿಯಲ್ಲಿ ಹಿತಶತ್ರುಗಳ ಕಾಟ ಹೀಗಾಗಿ ವರುಣಾಗೆ ಯುಟರ್ ನೋಡಿದ್ರು ಸಿದ್ದರಾಮಯ್ಯ ಅವರು ಯಾರ ಸವಾಸನು ಬೇಡ ಯಾವ ಕ್ಷೇತ್ರನು ಬೇಡ ವರುಣಾದಿಂದ ಸ್ಪರ್ಧೆ ಮಾಡಿ ಗೆಲ್ಲಣ ಕೊನೆ ಚುನಾವಣೆ ಅಂತ ಬೇರೆ ಹೇಳಿದಿನಿ ಅಂತ ಜೊತೆಗೆ ಮಗನ ಕ್ಷೇತ್ರ ಆಗಿತ್ತು ಮಗ ಅಪ್ಪನಿಗೋಸ್ಕರ ಬಿಟ್ಕೊಟ್ಟಿರುವಂತ ಕ್ಷೇತ್ರ ಹೇಗಾದರೂ ಮಾಡಿ ಗೆಲ್ಲುವಂತದ್ದು ಸಿದ್ದರಾಮಯ್ಯನವರ ಕರ್ತವ್ಯ ಆದರೆ ಸಿದ್ದರಾಮಯ್ಯನವರು ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ನಾವು ಸೋಲಿಸ್ತೀವಿ ಅಂತ ಬಿಜೆಪಿ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿರುವಂತದ್ದು ಎಲ್ಲೂ ಕೂಡ ಸಿದ್ದರಾಮಯ್ಯನವರು ಗೆಲ್ಲಲ್ಲ ವಿಫಲ ಪ್ರಯತ್ನ ಸಿದ್ದರಾಮಯ್ಯನವರದು ಅಂತ ನೆನ್ನೆ ಕೂಡ ಬಿಎಸ್ ಯಡಿಯೂರಪ್ಪನವರು ಸುದ್ದಿಗೋಷ್ಠಿ ನಡೆಸಿದ ಸಂದರ್ಭದಲ್ಲಿ ಅದನ್ನೇ ಹೇಳ್ತಾರೆ ಪ್ರಬಲ ಅಭ್ಯರ್ಥಿಯನ್ನು ನಾವು ಕೂಡ ವರುಣಾದಿಂದ ಇಳಿಸ್ತೀವಿ ಅಂತ ಸೊ ವರುಣ ಅಖಾಡಕ್ಕೆ ಧುಮುಕ್ತಾರ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದಂತ ವಿಜೇಂದ್ರ ಮಾಜಿ ಸಿಎಂ ಸಿದ್ದರಾಮಯ್ಯ ಹಣಿಸೋದಕ್ಕೆ ಬಿಜೆಪಿ ವಿಜೇಂದ್ರ ಅಸ್ತ್ರ ಬಳಸುತ್ತಾ ವಿಜೇಂದ್ರ ಅವರು ಅಭ್ಯರ್ಥಿ ಆಗ್ತಾರೆ ಅಲ್ಲಿಂದ ಬಿಜೆಪಿಯಿಂದ ಅನ್ನೋ ಮಾತುಗಳು ಟಾಕ್ಗಳು ಕೂಡ ಇದೆ ಸೊ ಕಾದು ನೋಡಬೇಕಾದ್ರೆ ಯಾವ ಅಭ್ಯರ್ಥಿ ಬಿಜೆಪಿಯಿಂದ ಕಣಕ್ಕಿಳಿತಾರೆ ವರುಣಾಯಿಂದ ಅನ್ನೋ ಒಂದು ವಿಚಾರ ಒಟ್ಟು ಯಾ ಅಭ್ಯರ್ಥಿ ಕಣಕ್ಕಿಳಿದ್ರೂ ಕೂಡ ಸಿದ್ದರಾಮಯ್ಯನವರನ್ನ ಹಣಿಸೋದಕ್ಕೆ ಬಿಜೆಪಿ ರಣತಂತ್ರವನ್ನೇ ರೂಪಿಸುತ್ತೆ ವರುಣಾದಲ್ಲಿ ಬಿಜೆಪಿ ಜೆಡಿಎಸ್ ಒಳ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೂಡ ಸಿದ್ದರಾಮಯ್ಯನವರು ಬಾಂಬ್ ಹಾಕಿದ್ರು ನನ್ನ ಸೋಲಿಸೋದಕ್ಕೆ ಬಿಜೆಪಿ ಜೆಡಿಎಸ್ ಒಂದಾಗ್ಬಿಟ್ಟಿದೆ ವರುಣಾದಿಂದ ಯಾರು ಬಂದರೂ ನನ್ನ ಸೋಲ್ಸೋಕ್ಕಾಗಲ್ಲ ಅನ್ನೋ ಮಾತನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದರು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ ಆನಂದ್ ಒಂದು ಕಡೆ ಕುಮಾರಸ್ವಾಮಿಯವರು ಜೆಡಿಎಸ್ ಬಿಜೆಪಿ ಒಳ ಒಪ್ಪಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ ಜೆಡಿಎಸ್ ಮತ್ತು ಬಿಜೆಪಿ ಒಳ ಒಪ್ಪಂದ ಮಾಡಿಕೊಂಡು ನನ್ನ ಸೋಲಿಸೋದಕ್ಕೆ ಹೊರಟಿದೆ ವರುಣಾ ಕ್ಷೇತ್ರದಿಂದ ಅಂತ ಇನ್ನೊಂದು ಕಡೆ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲ್ಸೇ ಸೋಲಿಸ್ತೀವಿ ಅಂತ ಹೇಳ್ತಾರೆ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ಯಾರು ಕಣಕ್ಕಿಳಿತಾರೆ ಬಿಜೆಪಿಯಿಂದ ವರುಣಾದಲ್ಲಿ ಅಂತ ಪ್ರಮುಖವಾಗಿ ವರುಣಾದಿಂದ ಸ್ಪರ್ಧೆ ಮಾಡೋದಾಗಿ ಈಗಾಗಲೇ ಎಐಸಿಸಿ ಸ್ಕ್ರೀನಿಂಗ್ ಕಮಿಟಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಈ ಕಡೆ ಕೋಲಾರದಿಂದ ಸ್ಪರ್ಧೆ ಮಾಡೋದಕ್ಕೂ ಕೂಡ ಸಿದ್ದರಾಮಯ್ಯನವರು ಬಹಳಷ್ಟು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಕೋಲಾರದಲ್ಲಿ ಅಷ್ಟು ಸುಲಭವಲ್ಲ ಹಾಗೆ ವರುಣಾದಲ್ಲೂ ಕೂಡ ಅಷ್ಟು ಸುಲಭ ಅಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ವರುಣಾದಲ್ಲಿ ಬಿಜೆಪಿಯಿಂದ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಈಗಾಗಲೇ ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಪ್ರಮುಖವಾಗಿ ವರುಣಾದಿಂದ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಅವರನ್ನ ಕಣಕ್ಕಿಳಿಸಬೇಕು ಅಂತ ಬಹಳಷ್ಟು ಒಂದು ಪ್ಲಾನ್ ನಡೀತಾ ಇರ್ತಕ್ಕಂಥದ್ದು ಹಾಗೇನಾದ್ರೂ ವಿಜಯೇಂದ್ರ ಅವರೇನಾದ್ರೂ ಕಣಕ್ಕೆ ಹಿಡಿದಂತ ಪಕ್ಷದಲ್ಲಿ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರಿಗೆ ಅಲ್ಲಿ ಗೆಲುವು ಅಷ್ಟು ಸುಲಭ ಆಗೋದಿಲ್ಲ ಯಾಕೆಂತಂದ್ರೆ ವಿಜಯೇಂದ್ರ ಅವರು ತಮ್ಮದೇ ಆದಂತ ಒಂದು ಸಂಘಟನಾತ್ಮಕ ಕಾರ್ಯಕರ್ತರನ್ನ ಹೊಂದಿದ್ದಾರೆ ಮತ್ತೆ ಅವರ ಒಂದು ಬೆಂಬಲಿಗರ ಪಡೆನೂ ಕೂಡ ಭಾರಿ ರಣತಂತ್ರಗಳನ್ನ ಮಾಡುತ್ತೆ ಹಾಗಾಗಿ ಸ್ವಕ್ಷೇತ್ರ ಅವರ ಪುತ್ರ ಕ್ಷೇತ್ರ ತ್ಯಾಗ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರಿಗೆ ವಿಜಯೇಂದ್ರನ ಎದುರಿಸೋದು ಆ ಒಂದು ಕ್ಷೇತ್ರದಲ್ಲಿ ಅಷ್ಟು ಸುಲಭ ಅಂತ ಅಲ್ಲ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ಜೊತೆ ಬಿಜೆಪಿ ನಾಯಕರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಕೂಗುನು ಕೂಡ ಈಗ ಜೋರಾಗಿ ಕೇಳ್ಪಡ್ತಾ ಇರ್ತಕ್ಕಂಥದ್ದು ಯಾಕೆಂತಂದ್ರೆ ಸಿದ್ದರಾಮಯ್ಯನವರ ಈ ಬಗ್ಗೆ ಎಲ್ಲ ರೀತಿಯ ಒಂದು ಮಾತನ್ನ ಹೇಳಿದ್ರು ಕೋಲಾರದಲ್ಲಿ ಹೋದ್ರೆ ಅಲ್ಲೂ ಕೂಡ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ ಈ ಕಡೆ ವರುಣಾಗೆ ಬಂದ್ರೆ ವರುಣಾದಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ನವರು ನನ್ನ ಸೋಲಿಸೋದಕ್ಕೆ
ಬಳಸಿಕೊಂಡಿದ್ದಾರೆ ಅನ್ನೋ ಒಂದು ಬಾಂಬನ್ನ ಹಾಕಿದ್ರು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಈಗ ಎಲ್ಲೇ ಹೋದ್ರೂ ಕೂಡ ಕ್ಷೇತ್ರ ಸಂಕಟ ತಪ್ಪಿದ್ದಲ್ಲ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆ ನಿನ್ನೆ ಯಡಿಯೂರಪ್ಪ ಅವರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಯಡಿಯೂರಪ್ಪ ಅವರು ಹೇಳಿದ್ರು ಸಿದ್ದರಾಮಯ್ಯನವ್ರು ಎಲ್ಲೋ ಹೋದ್ರು ಕೂಡ ಅಲ್ಲಿನ ಅವರು ನಿಂತ ಒಂದು ನೆಲ ಕುಸಿಯುತ್ತೆ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಹಾಗಾಗಿ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಾಗಿ ಕೂಡ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಹಾಗೇನಾದ್ರೂ ಆಗಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರ ಒಂದು ಸೋಲು ಖಚಿತ ಅಂತಾನೆ ಹೇಳ್ಬಹುದು. ವಿದ್ಯಾ, ಫ್ರೀಡಮ್ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.